ವೆಲ್ಕಮ್ ಬ್ಯಾಕ್ ಟು ಗುರು ವೀರಭದ್ರೇಶ್ವರ ಯೂಟ್ಯೂಬ್ ಚಾನಲ್. ಬೆಂಗಳೂರಿನ ಅತ್ತಿಬೆಲೆಯಿಂದ ಆನೇಕಲ್ಲಿಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಬರುವ ಬೆಸ್ತಮಾನಹಳ್ಳಿ ಗ್ರಾಮವಿದು. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ರಾಚಮಾನಹಳ್ಳಿ ಗ್ರಾಮದಲ್ಲಿ ಶ್ರೀಚಕ್ರದ ಸಮೇತವಾಗಿ ನೆಲೆಸಿರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಪುಣ್ಯಕ್ಷೇತ್ರದಲ್ಲಿ ತುಂಬ ವಿಶೇಷವಾಗಿ ಲಿಂಗ ರೂಪದಲ್ಲಿ ನೆಲೆ ನಿಂತಿರುವಂತಹ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನಕ್ಕಾಗಿ ಇಂದು ನಮ್ಮ ಪ್ರಯಾಣ ವೀಕ್ಷಕರೇ. ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವಂತಹ ಅನ್ನಪೂರ್ಣೇಶ್ವರಿ ದೇವಿಯವರಿಗೆ ದಶಭುಜ ಶಕ್ತಿ ಗಣಪತಿ ಸಮೇತ ಶ್ರೀ ವೀರಭದ್ರ ಸ್ವಾಮಿಯವರಿಗೆ ಪ್ರತಿನಿತ್ಯವೂ ಪೂಜಾ ಕೈಂಕರ್ಯಗಳು ನಡೆಸುತ್ತಾರೆ ವೀಕ್ಷಕರೇ. ಸುತ್ತಲೂ ಹಚ್ಚ ಹಸಿರಿನ ಸುಂದರವಾದ ವಾತಾವರಣದ ನಡುವೆ ಈ ಪುಣ್ಯಕ್ಷೇತ್ರದ ದರ್ಶನವನ್ನು ನಾವು ಪಡೆಯಬಹುದು. ಬೇಡಿ ಬಂದಂತಹ ಭಕ್ತರ ಇಷ್ಟಾರ್ಥಗಳನ್ನು ತೀರಿಸುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅದ್ಧೂರಿಯಾಗಿ ವಾರ್ಷಿಕೋತ್ಸವವನ್ನು ನಡೆಸುತ್ತಾರೆ. ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಚಂಡಿಕಾ ಹೋಮವನ್ನು ನಡೆಸಿಕೊಡುತ್ತಾರೆ. ನಮಸ್ಕಾರ ವೀಕ್ಷಕರೇ, ಜೈ ವೀರಭದ್ರೇಶ್ವರ. ವೀಕ್ಷಕರೇ, ಈ ದಿನ ನಾವು ಬೆಂಗಳೂರಿನ ಆನೇಕಲ್ ತಾಲೂಕು ರಾಚಮಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ದೇವಾಲಯಕ್ಕೆ ಬಂದಿದ್ದೇವೆ. ಇಲ್ಲಿ ನೆಲೆಸಿರುವಂತಹ ಅನ್ನಪೂರ್ಣೇಶ್ವರಿ ತಾಯಿಯ ದೇವಾಲಯದಲ್ಲಿ ವೀರಭದ್ರ ಸ್ವಾಮಿಯು ಲಿಂಗರೂಪಿಯಲ್ಲಿ ಇಲ್ಲಿ ನೆಲೆಸಿರುತ್ತಾರೆ. ಬನ್ನಿ ವೀಕ್ಷಕರೇ, ಇಲ್ಲಿರುವಂತಹ ದೇವತಾ ಮೂರ್ತಿಗಳ ದರ್ಶನವನ್ನು ಪಡೆಯುತ್ತಾ ಈ ದೇವಾಲಯದ ಮಾಹಿತಿಗಳನ್ನು ಸಹ ತಿಳಿದುಕೊಳ್ಳೋಣ. ನಾವು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತ. ನನ್ನ ಹೆಸರು ಕೃಷ್ಣಾರೆಡ್ಡಿ ಅಂತ. ಈ ದೇವಸ್ಥಾನ 6 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಇದು ಒಂದು ರೀತಿ ತೋಟ ಮತ್ತು ಗದ್ದೆಗಳ ಮುಖಾಂತರ ಇದ್ದುವಂಥ ದೇವಸ್ಥಾನ. ಇದು ಆಗಿರುವಂಥ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಬರುತ್ತಂತೆ ಯಾರೂ ಊಹೆಯನ್ನು ಸಹ ಮಾಡಿರಲಿಲ್ಲ. ನಾನು ದೇವಸ್ಥಾನ ಕಟ್ಟಬೇಕು ಅನ್ನೋದು ನನ್ನ ಒಂದು ಆಂಬಿಷನ್ ಆಗಿತ್ತು. ಆದರೆ ನಮ್ಮ ಒಂದು ಸ್ನೇಹಿತರ ಮುಖಾಂತರ ಅಷ್ಟಮಂಗಲ ಪ್ರಶ್ನೆ ಹಾಕಿ ದೇವಸ್ಥಾನ ಕಟ್ಟಿ ಅಂತ ಅವರು ಹೇಳಿದಾಗ, ಅದರ ಮುಖಾಂತರ ಅಷ್ಟಮಂಗಲದಲ್ಲಿ ನೋಡಿದಾಗ, ನಾವಿಲ್ಲಿ ಪಕ್ಕದಲ್ಲಿರುವಂಥ ರಾಚಮಾನಹಳ್ಳಿ ಗ್ರಾಮದಲ್ಲಿ ಕಟ್ಟಬೇಕು ಅಂದ್ಕೊಂಡಿದ್ದ ದೇವಸ್ಥಾನ ಇತ್ತು. ಬಟ್ ಗ್ರಾಮದಲ್ಲಿ ದೇವಸ್ಥಾನ ಬಂದಿಲ್ಲ, ಈ ನಮ್ಮ ಜಮೀನಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಇಲ್ಲಿ ಬಂತು. ಯಾಕೆ ಅಂತ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹಾಗೆ ಕಂಟಿನ್ಯೂ ಆದಾಗ, ಇಲ್ಲಿ 1500 ವರ್ಷಗಳ ಹಿಂದೆ ಶ್ರೀ ಅನ್ನಪೂರ್ಣೇಶ್ವರಿನ ಇಲ್ಲಿ ಬ್ರಾಹ್ಮಣರ ಪಾಳೆಗಾರಿಕೆಯಲ್ಲಿ ಆರಾಧನೆ ಮಾಡ್ತಾ ಇದ್ರು ಅನ್ನೋದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಗೊತ್ತಾಯಿತು. ಆಗ ನಾವು ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅನ್ನೋದು ನಿರ್ಧಾರ ಮಾಡಿ, ಇಲ್ಲೆಲ್ಲ ಶುದ್ಧಿಯೆಲ್ಲ ಮಾಡಿ, ಇಲ್ಲಿ ದೇವಸ್ಥಾನ ಸ್ಟಾರ್ಟ್ ಮಾಡಿ, ಬರೀ 1 ವರ್ಷದಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು. ಒಂದು ರೀತಿ ಆಶ್ಚರ್ಯಕ ರೀತಿಯಲ್ಲೇ ದೇವಸ್ಥಾನ ನಿರ್ಮಾಣ ಆಯಿತು. ಯಾರೂ ಊಹೆ ಮಾಡೇ ಇರಲಿಲ್ಲ. ಆ ರೀತಿಯಲ್ಲಿ ದೇವಸ್ಥಾನ ಮಾಡಿ ಪರಿವಾರ ದೇವತೆಗಳಾಗಿ ವೀರಭದ್ರ ಸ್ವಾಮಿ ಮತ್ತು ಗಣಪತಿನ ಇಲ್ಲಿ ಅಮ್ಮನವರ ಹಿಂಭಾಗದಲ್ಲಿ ಮೂಲತಃ ಪ್ರಧಾನ ದೇವತೆಯಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಇದ್ದಾರೆ. ಪರಿಹಾರ ದೇವತೆಗಳಾಗಿ ವೀರಭದ್ರ ಸ್ವಾಮಿ ಮತ್ತು ಶಕ್ತಿ ಗಣಪತಿ ಇಲ್ಲಿದ್ದಾರೆ. ಇಲ್ಲಿ ವೀರಭದ್ರ ಸ್ವಾಮಿ ವಿಶೇಷ ಏನು ಅಂದರೆ, ಎಲ್ಲ ಕಡೆ ವೀರಭದ್ರ ಸ್ವಾಮಿ ವಿಗ್ರಹ ರೂಪದಲ್ಲಿ ಇರ್ತಾನೆ, ಇಲ್ಲಿ ಲಿಂಗ ರೂಪದಲ್ಲಿ ಬಂದಿದೆ. ನಾವು ವಿಗ್ರಹ ರೂಪದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೇಳಿದಾಗ, ಅಷ್ಟಮಂಗಲ ಪ್ರಶ್ನೆಯಲ್ಲಿ ಲಿಂಗ ರೂಪದಲ್ಲೇ ಬರಬೇಕು, ವಿಗ್ರಹ ರೂಪದಲ್ಲಿ ಬರಬಾರ್ದು ಅಂತ ಬಂತು. ಸೊ ಅದೇ ರೀತಿಯಲ್ಲಿ ನಾವು ಲಿಂಗ ರೂಪದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ದೇವಾಲಯದ ಸಮಯ ಬೆಳಗ್ಗೆ 6:30 ಮಧ್ಯಾಹ್ನ 12:30 ತನಕ ಇರುತ್ತೆ. ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಇಲ್ಲಿ ವಿಶೇಷ ಅಲಂಕಾರ ಇರುತ್ತೆ, ಹಾಗೂ ಮಹಾಮಂಗಳಾರತಿ ಅನ್ನಪ್ರಸಾದನೂ ಸಹ ಶುಕ್ರವಾರ ಪ್ರತಿ ಶುಕ್ರವಾರ ಇಲ್ಲಿ ಅನ್ನಪ್ರಸಾದನೂ ಸಹ ವಿತರಣೆ ಮಾಡ್ತಾ ಇದ್ದೀವಿ. 6 ವರ್ಷಗಳಿಂದ ದೇವಸ್ಥಾನ ತುಂಬ ಚೆನ್ನಾಗಿ ಅಭಿವೃದ್ಧಿನೂ ಆಗ್ತಾ ಇದೆ. ಭಕ್ತಾದಿಗಳು ಈಗ ಇತ್ತೀಚೆಗೆ ತುಂಬ ಜನ ಬರ್ತಾ ಇದ್ದಾರೆ. ಇಲ್ಲಿ ಬಸ್ಸಿನ ಸೌಕರ್ಯವೂ ಸಹ ಇದೆ. ಅತ್ತಿಬೆಲೆ ಮತ್ತು ಆನೇಕಲ್ ಮಧ್ಯದಲ್ಲಿ ಬರುವಂಥ ರಸ್ತೆಯಲ್ಲಿ ಬರುತ್ತೆ. ಇದು ಬೆಸ್ತಮಾನಹಳ್ಳಿ ಅಂತ ಬರುತ್ತೆ ಬಸ್ ಸ್ಟಾಪ್, ಅಲ್ಲಿ ಇಳಿಬೇಕಾ ಬರುತ್ತೆ. ಅತ್ತಿಬೆಲೆಯಿಂದನೂ ಬಸ್ಸುಗಳಿದೆ, ಆನೇಕಲ್ಲಿಂದನೂ ಬಸ್ಸುಗಳಿದೆ. ಮತ್ತು ಇದೇ ಗ್ರಾಮಕ್ಕೂ ಸಹ ಬೆಳಗಿನ ಜಾವ 8:30, 11:00 ಮತ್ತು 12:00 ಇಲ್ಲಿ ದೇವಸ್ಥಾನಕ್ಕೆ, ಇಲ್ಲಿ ದೇವಸ್ಥಾನ ಹತ್ತಿರನೇ ಬಸ್ಸುಗಳು ಸಹ ಬರ್ತಾಯಿದೆ. ಚಂದಾಪುರದಿಂದ ಬರ್ತಾ ಇದೆ ಬಸ್. ಇದು ಬಸ್ಸಿನ ಸೌಕರ್ಯ ಎಲ್ಲ ಕಡೆಯೂ ಇದೆ. ಮುಖ್ಯ ರಸ್ತೆಯಿಂದ ಕೇವಲ 1.5 ಕಿಲೋಮೀಟರ್ ಮಾತ್ರ ಇದೆ ದೇವಸ್ಥಾನಕ್ಕೆ.
ಬನ್ನಿ. ಹಾಗೆ ಗುರು ವೀರಭದ್ರೇಶ್ವರ ಚಾನಲ್ನ ಪ್ರೋತ್ಸಾಹ ಮಾಡಿ ಹೆಚ್ಚು ಹೆಚ್ಚು ನೋಡಿ, ಆಶೀರ್ವಾದ ಮಾಡಿ. ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ವಾಗರ್ತಾವಿವ ಸಂಪ್ರಕ್ತೋ ವಾಗರ್ತಃ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರು ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಚಮಾನಹಳ್ಳಿ ಕ್ಷೇತ್ರ ಆನೇಕಲ್ ತಾಲೂಕಿನಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವಂಥ ಶ್ರೀ ಭಗವತಿ ಅನ್ನಪೂರ್ಣೇಶ್ವರಿಯ ದೇವಾಲಯದಲ್ಲಿ ಸಪರಿವಾರ ಸಮೇತನಾಗಿ ದಶಭುಜ ಶಕ್ತಿ ಮಹಾಗಣಪತಿ ಲಿಂಗರೂಪಿ ವೀರಭದ್ರಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ಆ ಒಂದು ವೀರಭದ್ರಸ್ವಾಮಿಯ ಹೇಗೆ ಜನನವಾಯಿತು, ಆ ವೀರಭದ್ರಸ್ವಾಮಿ ಹೇಗೆ ಶಿವನಿಂದ ಸಂಭೂತನಾದ ಅಂತ ಒಂದು ದಿವ್ಯವಾದಂತಹ ಒಂದು ಕಥೆಯೇ ಇದೆ. ದಕ್ಷಯಜ್ಞ ಮಾಡುತ್ತಿರುವಾಗ ದಕ್ಷ ಬ್ರಹ್ಮ ಪ್ರಜಾಪತಿಯಾದಂತಹ ದಕ್ಷನು ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಶಿವನನ್ನು ವಿರೋಧ ಮಾಡಿ ಆ ಯಜ್ಞವನ್ನು ಮಾಡ್ತಾ ಇರ್ತಾನೆ. ಆಗ ದಾಕ್ಷಾಯಿಣಿ ದೇವಿಗೆ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಬಂದು ಆ ದೇವಿಯನ್ನು ಆರಾಧನೆ ಮಾಡಿ ಆ ಭಗವಂತನಾದಂತಹ ಶಿವನನ್ನು ಅರ್ಘ್ಯಪಾದ್ಯಾಚಮಾನಾದಿಗಳನ್ನು ಕೊಟ್ಟು ಸ್ತೋತ್ರಾದಿಗಳನ್ನು ಮಾಡಿ ಸ್ವಾಮಿಗೆ ವಿಜ್ಞಾಪನೆಯನ್ನು ಮಾಡ್ತಾನೆ. ಸ್ವಾಮಿ, ತ್ರಿಲೋಕದಲ್ಲಿ ನಿಮ್ಮನ್ನು ವಿರೋಧ ಮಾಡಿ ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡ್ತಾ ಇದ್ದಾನೆ. ನಿಮಗೆ ಯಾವುದೇ ರೀತಿಯಾದಂತಹ ಹೋಮದಲ್ಲಿ ಹವಿಸನ್ನಾಗಲಿ, ನಿಮಗೆ ಯಾವುದೇ ರೀತಿಯಾದಂತಹ ಸತ್ಕಾರವನ್ನಾಗಲಿ ಆ ಯಜ್ಞದಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಶಿವನು ಹೇಳ್ತಾನೆ, ನೀನು ಆ ಯಜ್ಞಕ್ಕೆ ಹೋಗಿದ್ದೆ, ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಂತು, ಅದನ್ನೆಲ್ಲ ಆ ಸ್ವಾಮಿಗೆ ನನಗೆ ಹೇಳು ಅಂತ ಹೇಳಿ ಆ ಶಿವ ಕೇಳಿದಾಗ ನಾರದ ಎಲ್ಲ ವೃತ್ತಾಂತವನ್ನು ಹೇಳ್ತಾನೆ. ಆಗ ಶಿವನಿಗೆ ದಾಕ್ಷಾಯಿಣಿ ದೇವಿ ಹೇಳ್ತಾಳೆ, ಸ್ವಾಮಿ, ನಮ್ಮ ತಂದೆಯವರು ದಕ್ಷಯಜ್ಞವನ್ನು ಮಾಡ್ತಾ ಇದ್ದಾರೆ, ನಾನು ಅಲ್ಲಿಗೆ ಹೋಗುತ್ತೇನೆ ಅಂತ ಹೇಳಿದಾಗ ಆಗ ಶಿವನು ಹೇಳುತ್ತಾನೆ, ಕರೆಯದೆ ಯಾವುದೇ ಕಾರ್ಯಕ್ಕೆ ಹೋಗಬಾರದು ಅಂತ ಹೇಳಿ ಶಿವನು ದಾಕ್ಷಾಯಿಣಿಗೆ ಹೇಳ್ತಾನೆ. ಪರಿಪರಿಯಾಗಿ ಹೇಳಿದರೂ ಕೂಡ ಜಗನ್ಮಾತೆಯಾದಂತಹ ದಾಕ್ಷಾಯಿಣಿ ಕೇಳುವುದಿಲ್ಲ. ಆಗ ನಮ್ಮ ತಂದೆಯವರೇ ತಾನೇ ಯಜ್ಞವನ್ನು ಮಾಡ್ತಾ ಇರೋದು, ಪರವಾಗಿಲ್ಲ ಅಂತ ಹೇಳಿ ಆ ಒಂದು ದಕ್ಷಯಜ್ಞಕ್ಕೆ ದಾಕ್ಷಾಯಿಣಿ ಹೋಗ್ತಾಳೆ. ಆಗ ಜಗನ್ಮಾತೆ ಆ ದಕ್ಷಯಜ್ಞಕ್ಕೆ ಹೋದಾಗ ತನ್ನ ಸ್ವಂತ ತಂದೆಯಾದಂತಹ ದಕ್ಷ ಪ್ರಜಾಪತಿಯೇ ಆ ಒಂದು ಮಗಳನ್ನು ಅವಮಾನ ಮಾಡಿ ಶಿವನನ್ನು ಅನೇಕ ವಿಧವಾದಂತಹ ವಿರೋಧ ಮಾಡಿ ಶಿವನನ್ನು ತೊರೆದು ಮತ್ತು ಶಿವನಿಗೆ ಅಪಚಾರವನ್ನು ಮಾಡಿ ಅನೇಕ ವಿಧವಾದಂತಹ ಅಪಚಾರವನ್ನು ಮಾಡ್ತಾನೆ. ಆಗ ದಾಕ್ಷಾಯಿಣಿಗೆ ಬಹಳ ದುಃಖವಾಗಿ
ತನ್ನಲ್ಲಿಯೇ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಆ ಒಂದು ಯಜ್ಞಕುಂಡದಲ್ಲಿ ಪ್ರಾಣವನ್ನು ಬಿಡ್ತಾಳೆ. ಆಗ ಆ ಯಜ್ಞಕುಂಡದಲ್ಲಿ ಪ್ರಾಣ ಬಿಟ್ಟಾಗ ಆ ದಾಕ್ಷಾಯಿಣಿಯ ದೇಹ ಶವರೂಪವಾಗುತ್ತೆ. ಆಗ ಈ ವಿಷಯ ಪರಮಾತ್ಮನಾದಂತಹ ಶಿವನಿಗೆ ಗೊತ್ತಾಗುತ್ತೆ. ಆಗ ಪ್ರಳಯಕಾಲ ರುದ್ರನಾಗಿ ನೃತ್ಯವನ್ನು ಮಾಡಿ ತನ್ನ ಜಟಾಜೂಟದಿಂದ ವೀರಭದ್ರೇಶ್ವರ ಸ್ವಾಮಿಯನ್ನು ಸೃಷ್ಟಿ ಮಾಡಿ ಅವನಿಗೆ ಆಜ್ಞೆಯನ್ನು ಕೊಡ್ತಾನೆ, ನೀನು ದಕ್ಷಯಜ್ಞವನ್ನು ನಾಶ ಮಾಡು ಮತ್ತು ಆ ದಕ್ಷಯಜ್ಞವನ್ನು ಭಂಗ ಮಾಡು ಅಂತ ಹೇಳಿ ಆದೇಶ ಕೊಡ್ತಾನೆ. ಆಗ ವೀರಭದ್ರ ಪ್ರಳಯಕಾಲ ರುದ್ರನಾಗಿ ಆ ಒಂದು ಯಜ್ಞವನ್ನು ನಾಶ ಮಾಡ್ತಾನೆ. ತದನಂತರ ಆ ದಕ್ಷ ಪ್ರಜಾಪತಿಯ ಶಿರವನ್ನು ಛೇದನ ಮಾಡ್ತಾರೆ. ಆಗ ದಾಕ್ಷಾಯಿಣಿಯ ದೇಹ ಆ ಒಂದು ಯೋಗಾಗ್ನಿಯಲ್ಲಿ ಶವರೂಪದಲ್ಲೇ ಹಾಗೇ ಇರುತ್ತೆ. ಪರಮಾತ್ಮನಾದಂತಹ ಶಂಕರನು ಆ ಒಂದು ದಾಕ್ಷಾಯಿಣಿಯ ದೇಹವನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ಹುಚ್ಚನಾಗಿ ತ್ರಿಲೋಕಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆಗ ಎಲ್ಲ ದೇವತೆಗಳಿಗೂ ದುಃಖವಾಗುತ್ತದೆ. ಪರಮಾತ್ಮನಾದಂತಹ ಲೋಕ ರಕ್ಷಕನಾದಂತಹ ಪರಮೇಶ್ವರನು ಈ ರೀತಿಯಾಗಿ ಹುಚ್ಚನಾಗಿ ಆ ಒಂದು ದೇವಿಯ ದೇಹವನ್ನು ತೆಗೆದುಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಪರಂಜ್ಯೋತಿ ರೂಪಿಯಾದಂತಹ ಲಲಿತಾ ತ್ರಿಪುರಸುಂದರಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡಿ ಕೇಳಿದಾಗ ಆ ದೇವಿ ಹೇಳ್ತಾಳೆ, ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಆ ಒಂದು ದಾಕ್ಷಾಯಿಣಿಯ ದೇಹವನ್ನು ಛಿದ್ರಗೊಳಿಸಿ 108 ಕಡೆ ಆ ಒಂದು ದೇಹದ ಒಂದೊಂದು ಅಂಗಾಂಗಗಳು ಬೀಳುವಂತೆ ಮಾಡಿ ಅಂತ ಹೇಳಿದಾಗ ಆ ಒಂದು ದಾಕ್ಷಾಯಿಣಿಯ ದೇಹಗಳು 108 ತುಂಡುಗಳಾಗಿ ಎಲ್ಲ ಕಡೆ ಬಿದ್ದಾಗ ಒಂದೊಂದು ಕಡೆ ಒಂದೊಂದು ಶಕ್ತಿಪೀಠವಾಗುತ್ತದೆ. ಕಾಮಾಕ್ಷಿಯಲ್ಲಿ ಕಾಮಾಕ್ಷಿಯಾಗಿ ಆ ರೀತಿಯಾಗಿ ಎಲ್ಲ ಕಡೆ ಶ್ರೀಲಂಕಾದಲ್ಲಿ ಶಾಂಕರಿಯಾಗಿ ಈ ರೀತಿಯಾಗಿ 18 ಕಡೆ ಮುಖ್ಯವಾದ ಶಕ್ತಿಪೀಠಗಳಿದೆ. 108 ಶಕ್ತಿಪೀಠಗಳಾಗಿ ಎಲ್ಲ ಕಡೆ ಆ ಒಂದು ಶಕ್ತಿಪೀಠವಾಗುತ್ತದೆ. ಈ ರೀತಿಯಾಗಿ ವೀರಭದ್ರೇಶ್ವರ ಸ್ವಾಮಿಯ ಜನನವಾಗಿ ಲೋಕರಕ್ಷಕನಾಗಿ ಶಿವಲೀಲೆಯನ್ನು ಮಾಡಿ ಆ ಒಂದು ಎಲ್ಲ ಪ್ರಜೆಗಳಿಗೆ ಭಕ್ತರಿಗೆ ಮನಸ್ಸಂಕಲ್ಪವನ್ನು ಮನಸಾಭೀಷ್ಟ ಪ್ರಾರ್ಥನೆಯನ್ನು ಆ ಪರಮಾತ್ಮನಾದಂತಹ ಶಿವನು ಅನುಗ್ರಹಿಸಿ ಎಲ್ಲರಿಗೂ ಆಯುಷ್ಯ ಆರೋಗ್ಯಾದಿಗಳನ್ನು ಕೊಟ್ಟು ಸದಾಕಾಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಆ ಒಂದು ವೀರಭದ್ರ ಸ್ವಾಮಿಯಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇಲ್ಲಿ ನಮಗೆ ವಿಡಿಯೋ ಮಾಡಲು ಸಹಕಾರ ಮಾಡಿಕೊಟ್ಟಂತಹ ಕೃಷ್ಣಾರೆಡ್ಡಿಯವರಿಗೆ, ಪ್ರಧಾನ ಅರ್ಚಕರಾದ ವಿನಯ್ ದೀಕ್ಷಿತ್ ಅವರಿಗೆ ಈ ಪುಣ್ಯಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿಯು ನೆಲೆಸಿರುವಂತಹ ಮಾಹಿತಿಯನ್ನು ಕೊಟ್ಟಿರುವ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಶಿವಾನಂದ್ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ ವಿಶೇಷ ಧನ್ಯವಾದಗಳು. ಈ ಪುಣ್ಯಕ್ಷೇತ್ರವನ್ನು ತಲುಪಲು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಂಪಲ್ ಗೂಗಲ್ ರೂಟ್ ಮ್ಯಾಪ್ ಲಿಂಕನ್ನು ಕೊಟ್ಟಿರುತ್ತೇವೆ. ಪ್ರತಿಯೊಬ್ಬರು ಕುಟುಂಬದ ಸಮೇತರಾಗಿ ಬಂದು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ಪಡೆದು ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವೀರಭದ್ರಸ್ವಾಮಿ ದೇವಾಲಯಗಳ ದರ್ಶನಕ್ಕಾಗಿ ನಮ್ಮ ಗುರುವೀರಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಜೈ ವೀರಭದ್ರೇಶ್ವರ.